ಪ್ರಯೋಗ ಫೋಲ್ಡ್ಸ್ಕೋಪ್ನಲ್ಲಿ ಈರುಳ್ಳಿ ಸಿಪ್ಪೆ ಕೋಶಗಳ ವೀಕ್ಷಣೆ ವಿಷಯ ಜೀವಶಾಸ್ತ್ರ ಈ ಪ್ರಯೋಗದಲ್ಲಿ ಈರುಳ್ಳಿ ಸಿಪ್ಪೆಯ ಜೀವಕೋಶದ ರಚನೆಯನ್ನು ನಾವು ಗಮನಿಸುತ್ತೇವೆ ಈ ಪ್ರಯೋಗಕ್ಕೆ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಒಂದು ಫೋಲ್ಡ್ಸ್ಕೋಪ್ ಒಂದು ಜೊತೆ ಹ್ಯಾಂಡ್ ಗ್ಲೌಸ್ ಕತ್ತರಿ ಚಿಮುಟ ಅಥವಾ ಫೋರ್ಸೆಪ್ಸ್ ಒಂದು ಈರುಳ್ಳಿ ಗಾಜಿನ ಸ್ಲೈಡ್ ಡ್ರಾಪರ್ ಎರಡು ವಾಚ್ ಗ್ಲಾಸ್ ಸ್ಯಾಫ್ರನಿನ್ ಸ್ಟೇನ್ ಕವರ್ ಸ್ಲಿಪ್ ಅಥವಾ ಸೆಲ್ಲೋ ಟೇಪ್ ಅಥವಾ ಪಾರದರ್ಶಕ ಸ್ಟಿಕ್ಕರ್ ಟಿಶ್ಯೂ ಅಥವಾ ಫಿಲ್ಟರ್ ಪೇಪರ್ ಹಾಗೂ ನೀರು ಮೊದಲಿಗೆ ಈರುಳ್ಳಿಯ ಸಿಪ್ಪೆಯನ್ನು ತೆಗೆದುಹಾಕಿ ಮತ್ತು ಉದ್ದವಾದ ತುಂಡನ್ನು ಕತ್ತರಿಸಿ ಈರುಳ್ಳಿಯ ಒಳಭಾಗದಲ್ಲಿ ನೀವು ತೆಳುವಾದ ಫಿಲ್ಮ್ ತರಹದ ಪದರವನ್ನು ನೋಡುತ್ತೀರಿ ಇದನ್ನು ಎಪಿಡರ್ಮಲ್ ಲೇಯರ್ ಅಥವಾ ಎಪಿಡರ್ಮಲ್ ಪದರವೆಂದು ಕರೆಯಲಾಗುತ್ತದೆ ಈರುಳ್ಳಿ ಸಿಪ್ಪೆಯ ಮಾದರಿಯನ್ನು ತಯಾರಿಸಲು ಎರಡು ವಾಚ್ ಗ್ಲಾಸ್ಗಳಲ್ಲಿ ಕೆಲವು ಹನಿ ನೀರು ಮತ್ತು ದುರ್ಬಲಗೊಳಿಸಿದ ಸ್ಯಾಫ್ರನಿನ್ ಸ್ಟೇನ್ ತೆಗೆದುಕೊಳ್ಳಿ ಈ ಹಂತಕ್ಕಾಗಿ ನೀವು ಇಂಕ್ ಪೆನ್ ಶಾಹಿಯನ್ನು ಸಹ ಬಳಸಬಹುದು ಚಿಮುಟವನ್ನು ಬಳಸಿ ಈರುಳ್ಳಿಯೊಳಗಿನ ತೆಳುವಾದ ಬಿಳಿ ಎಪಿಡರ್ಮಲ್ ಪದರವನ್ನು ತೆಗೆಯಿರಿ ಈ ಪದರವನ್ನು ನೀರಿನಲ್ಲಿ ಅದ್ದಿ ನಂತರ ಪದರವನ್ನು ಸ್ಯಾಫ್ರನಿನ್ ಸ್ಟೇನ್ನಲ್ಲಿ ಅದ್ದಿ ಪದರವನ್ನು ಸುಮಾರು ಒಂದು ನಿಮಿಷದ ಕಾಲ ಸ್ಯಾಫ್ರನಿನ್ ಸ್ಟೇನ್ನಲ್ಲಿ ಇರಿಸಿ ಈಗ ಈರುಳ್ಳಿ ಪದರದಿಂದ ಹೆಚ್ಚುವರಿ ಸ್ಯಾಫ್ರನಿನ್ ಸ್ಟೇನ್ ಅನ್ನು ನೀರಿನ ಸಹಾಯದಿಂದ ತೆಗೆಯಿರಿ ಕತ್ತರಿ ಬಳಸಿ ಪದರದ ಒಂದು ಸಣ್ಣ ತುಂಡನ್ನು ಕತ್ತರಿಸಿ ಅದನ್ನು ಗಾಜಿನ ಸ್ಲೈಡ್ ಮೇಲೆ ಎಚ್ಚರಿಕೆಯಿಂದ ಇರಿಸಿ ಪದರವು ಸ್ಲೈಡ್ ಮೇಲೆ ಸಮತಟ್ಟಾಗಿರುವುದನ್ನು ಮತ್ತು ಅದರಲ್ಲಿ ಮಡಿಕೆಗಳಿಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ ಈಗ ಪದರವು ಸಂಪೂರ್ಣವಾಗಿ ಆವರಿಸುವಂತೆ ಸೆಲ್ಲೋಫೇನ್ ಟೇಪ್ನಿಂದ ಮುಚ್ಚಿ ಚಿಮುಟದ ಸಹಾಯದಿಂದ ಸ್ಟಿಕ್ಕರ್ ಅಡಿಯಲ್ಲಿ ಇರುವ ಗಾಳಿಯನ್ನು ಹೊರಕ್ಕೆ ತಳ್ಳಿರಿ ಮಾದರಿ ಸ್ಲೈಡ್ ಈಗ ಫೋಲ್ಡ್ಸ್ಕೋಪ್ನಲ್ಲಿ ಅಳವಡಿಸಲು ಸಿದ್ಧವಾಗಿದೆ ಫೋಲ್ಡ್ಸ್ಕೋಪ್ ಅನ್ನು ಹಳದಿ ಬದಿಗೆ ತಿರುಗಿಸಿ ಮಾದರಿಯು ಫೋಲ್ಡ್ಸ್ಕೋಪ್ನಲ್ಲಿರುವ ಮಸೂರಕ್ಕೆ ಎದುರಾಗುವಂತೆ ಗಾಜಿನ ಸ್ಲೈಡ್ ಅನ್ನು ತಿರುಗಿಸಿ ಫೋಲ್ಡ್ಸ್ಕೋಪ್ನ ಮಾದರಿ ಹಂತದಲ್ಲಿರುವ ಎರಡು ಸ್ಲಿಟ್ಗಳಲ್ಲಿ ಗಾಜಿನ ಸ್ಲೈಡ್ ಅನ್ನು ಸೇರಿಸಿ ಫೋಲ್ಡ್ಸ್ಕೋಪ್ನ ಮಸೂರ ಹಂತದ ಫ್ಲಾಪ್ ಅನ್ನು ಮುಚ್ಚಿ ಫೋಲ್ಡ್ಸ್ಕೋಪ್ ಅನ್ನು ಪ್ರಕಾಶಮಾನವಾದ ಬೆಳಕಿಗೆ ಹಿಡಿದುಕೊಂಡು ಮಸೂರದ ಮೂಲಕ ವೀಕ್ಷಿಸಿ ಈಗ ಈರುಳ್ಳಿ ಸಿಪ್ಪೆಯ ಕೋಶಗಳ ಜೋಡಣೆ ಮತ್ತು ಈರುಳ್ಳಿ ಕೋಶ ಗೋಡೆಗಳ ರಚನೆಯನ್ನು ನೀವು ಗಮನಿಸಬಹುದು ನೀವು ಇದನ್ನು ಪ್ರಯತ್ನಿಸಿ ಸಸ್ಯದ ಎಲೆಯ ಅತ್ಯಂತ ತೆಳುವಾದ ಅಡ್ಡ ವಿಭಾಗವನ್ನು ಕತ್ತರಿಸಿ ಅದನ್ನು ಫೋಲ್ಡ್ಸ್ಕೋಪ್ ಮೂಲಕ ವೀಕ್ಷಿಸಿ